ಬೈಕೆ ಇದೆ ರೀ. ಏನಮ್ಮ ನಿನ್ ಬೈಕೆ? ನಂಗೊಂದ್ ಒಳ್ಳೆ ರೇಷ್ಮೆ ಸೀರೆ ಬೇಕು, ಸಿಟಿಗೆ ಹೋಗಿ ತಗೊಂಡ್ ಬರೋಣ. ಅಯ್ಯೋ ನನ್ ಚಿನ್ನ, ಈ ಪರಿಸ್ಥಿತಿಲಿ ನಾವೆಲ್ಲೂ ಹೋಗೋದ್ ಬೇಡ. ನನಗೆ ಎರಡೇ ದಿನ ಟೈಮ್ ಕೊಡು, ನಮ್ಮ ಹಳ್ಳಿಲೇ ಕೊಡಿಸ್ತೀನಿ. ಏನು ನಮ್ಮ ಹಳ್ಳಿಲ? ಅದೇಲ್ರಿ ನಮ್ಮ ಎಸ್ ಕೆ ರಾಜು ಅಂಗಡಿಲಿ. ತಗೊಳ್ಳಿ ತಾತ. ಏನು ಚಳಿ ಆಗ್ತಿತ್ತಲ್ವಾ, ಅದಕ್ಕೆ ಸ್ವೆಟರ್ ತಂದಿದ್ದೀನಿ. ಓಯ್ ಪೇಟೆಗೆ ಒಬ್ನೇ ಹೋಗಿದ್ದಾನೆ ಸ್ವೆಟರ್ ತರಕ್ಕೆ? ಇಲ್ಲ ಅಪ್ಪ, ನಮ್ಮ ಹಳ್ಳಿಲಿ ಎಸ್ ಕೆ ರಾಜು ಅಂಗಡಿಲಿ ದುಡ್ಡು ಕೊಟ್ಟು ತಂದೆ. ಹೌದಾ? ಇದ್ದಿದ್ ಒಂದ್ ಬಸ್ ಕೂಡ ಸಿಟಿಗೆ ಹೋಗ್ಬಿಡ್ತು, ಈಗ ಸಾಮಾನ್ ತರಕ್ ಒಳ್ಳೆ ಸಮಸ್ಯೆ ಆಯ್ತಿದು. ಯಾಕ್ರಿ ಸುಮ್ನೆ ಸಿಟಿಗೆ ಹೋಗ್ತೀರಾ? ನಮ್ಮ ಹಳ್ಳಿಲೇ ಸಿಗ್ಬೇಕಾದ್ರೆ ಇಷ್ಟ ಇಲ್ಲ ಅಂದ್ರೆ ವಾಪಸ್ ಕೂಡ ಕೊಡ್ಬಹುದು. ಎಲ್ಲಿ? ಎಸ್ ಕೆ ರಾಜು ಅಂಗಡಿಲಿ. ಹೌದಾ? ನಮ್ಮ ಹಳ್ಳಿಲಿ ಮೋಸ ಮಾಡ್ಲಾರ್ದ ಅಂಗಡಿ ಯಾವ್ದಿದೆ? ಮದುವೆ ಸಾಮಾನ್ ತಗೋಬೇಕಲ್ಲ, ಎಸ್ ಕೆ ರಾಜು ಅಂಗಡಿ. ನಂಗ್ ಕ್ರಿಕೆಟ್ ಬ್ಯಾಟ್ ಬೇಕು, ಎಸ್ ಕೆ ರಾಜು. ನಂಗೊಂದ್ ಮೇಕಪ್ ಕಿಟ್ ಬೇಕು, ಎಸ್ ಕೆ ರಾಜು. ಮನೆಯವ್ರಿಗೆಲ್ಲ ಒಳ್ಳೊಳ್ಳೆ ಬಟ್ಟೆ ಬೇಕು, ಎಸ್ ಕೆ ರಾಜು. ಸೂಟ್ ಕೇಸ್, ಎಸ್ ಕೆ ರಾಜು. ಅಡುಗೆ ಪಾತ್ರೆಗಳು ಸಿಗುತ್ತಾ, ಎಸ್ ಕೆ ರಾಜು. ಗೊಬ್ಬರ ಸಿಗುತ್ತಾ, ಎಸ್ ಕೆ ರಾಜು. ಶೂಸ್, ಎಸ್ ಕೆ ರಾಜು. ಸೋಫಾ, ಮೊಬೈಲ್, ಆಟ ಸಾಮಾನು, ಎಸ್ ಕೆ ರಾಜು. ಎಸ್ ಕೆ ರಾಜು. ಈ ಹಳ್ಳಿ ಬೇಕಾಗಿರೋ ಅವಶ್ಯಕತೆಗಳೆಲ್ಲ ನನ್ನ ಅಂಗಡಿಯಲ್ಲೇ ಸಿಗುವಾಗಾದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಈ ಕನಸು ನನ್ಸಾಗ್ಬಿಡ್ಬೇಕು. ನೀವು ಇದೇ ರೀತಿ ಕನಸು ಕಾಣ್ತಾ ಇದೀರಾ? ಹಾಗಾದ್ರೆ ಸ್ಟೋರ್ಕಿಂಗ್ ಜೊತೆ ಕೈ ಜೋಡಿಸಿ. ಅಂಗಡಿ ದೊಡ್ಡದು ಮಾಡಬೇಕಾಗಿಲ್ಲ, ವ್ಯಾಪಾರ ದೊಡ್ಡದು ಮಾಡ್ಕೊಂಡ್ರೆ ಸಾಕು. ದುಡ್ಡು ಕೊಟ್ಟು ವ್ಯವಹಾರ ಮಾಡಿ, ಎರಡು ಮೂರು ದಿನದಲ್ಲೇ ಸಾಮಾನು ಬಂದು ನಿಮ್ಮ ಕೈ ಸೇರುತ್ತೆ. ಇಷ್ಟ ಆಗಿಲ್ಲ ಅಂದ್ರೆ ಎಕ್ಸ್ಚೇಂಜ್ ಮಾಡಿ. ನಿಮ್ಮ ಚಿಕ್ಕ ಅಂಗಡಿಯನ್ನು ದೊಡ್ಡ ಆನ್ಲೈನ್ ಸೂಪರ್ ಮಾರ್ಕೆಟ್ ಮಾಡ್ಕೋಬಹುದು. ಕನಸು ನನಸು ಮಾಡ್ಕೊಳ್ಳಿ. ಹಳ್ಳಿ ಹಳ್ಳಿಗೂ ಸ್ಟೋರ್ಕಿಂಗ್. ಇದು ಹಳ್ಳಿಗಳ ಪ್ರತಿಧ್ವನಿ. ಸ್ಟೋರ್ಕಿಂಗ್, ದ ವಾಯ್ಸ್ ಆಫ್ ರೂರಲ್ ಇಂಡಿಯಾ.